ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನ್ ನಾಯಕ ಧಾರಾವಾಹಿಯನ್ನು ತಪ್ಪದೇ ವೀಕ್ಷಿಸಿ. ಇದು ನಿಮ್ಮ ಮಕ್ಕಳ ಜೀವನಕ್ಕೆ ದಾರಿದೀಪವಾಗಲಿದೆ ಎಂದು ಇಬ್ರಾಹಿಂ ಮಧ್ಭಾವಿ ಹಾಗೂ ಉಮೇಶ್ ತಮ್ಮನ್ನವರು ಹೇಳಿದರು. ಅವರು ಚುಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಿರ್ಮಿಸಲಾದ ಬೃಹತ್ ಬ್ಯಾನರ್ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾನ್ ವ್ಯಕ್ತಿಯಾಗಿದ್ದು ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರೂ ವೀಕ್ಷಿಸುವ ಅಗತ್ಯತೆ ಇದೆ ಎಂದು ತಿಳಿಸಿದರು. ಬೃಹತ್ ಬ್ಯಾನರ್ ಉದ್ಘಾಟನಾ ಸಮಾರಂಭದಲ್ಲಿ ಅಂಬೇಡ್ಕರ್ ನಗರದ ನಿವಾಸಿಗಳು ಹಾಗೂ ಯುವಕರು ಉಪಸ್ಥಿತರಿದ್ದರು. ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಧಾರವಾಹಿಯನ್ನು ಕರ್ನಾಟಕದ 6 ಕೋಟಿ ಕನ್ನಡಿಗರು ಇವತ್ತು ಹೃದಯ ತುಂಬಿ ಇದನ್ನು ಸ್ವಾಗತ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಕನ್ನಡಿಗರಿಗೂ ಸಹಿತ ನಾನು ಇಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅಂಬೇಡ್ಕರ್ ನಗರದ ಎಲ್ಲ ಯುವಕರು, ಹಿರಿಯರು, ಬಂಧುಗಳು ಹಾಗೂ ಉಮೇಶ್ ತಮ್ಮನವರ ಕುಟುಂಬ ವರ್ಗದವರು ಎಲ್ಲರೂ ಕೂಡಿ ಈ ಧಾರಾವಾಹಿಯ ಒಂದು ಪ್ರಚಾರಕ್ಕೋಸ್ಕರವಾಗಿ ಇಲ್ಲಿ ಒಂದು ಬ್ಯಾನರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳು, ಇವತ್ತು ಧಾರಾವಾಹಿ 21 ಎಪಿಸೋಡ್ಗಳನ್ನು ಇವತ್ತು ಮುಗಿಸಿದೆ. ಇವತ್ತು ಬಾಲಕ ಅಂಬೇಡ್ಕರ್ ಮತ್ತು ಅವರ ಕುಟುಂಬ, ವಿಶೇಷವಾಗಿ ಅವರ ತಂದೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಅವರಿಗೆ ನೋವು ಅನಿಸಿದರೂ ಸಹಿತ ಅದನ್ನು ನಗನಗ್ತಾ ಸ್ವೀಕರಿಸಿ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಕೂಡ ಹೋರಾಟದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ಅಲ್ಲಿ ನಡೆದಂಥ ಎಲ್ಲ ಕಹಿ ಘಟನೆಗಳನ್ನು ನಮ್ಮ ಜೈಬಿಂ ಬಾಂಧವರು ಒಂದು ಮಾಹಿತಿಯಾಗಿ ನಾವು ತಗೋಬೇಕು. ಅದರ ಜೊತೆಗೆ ಬಾಲಕ ಅಂಬೇಡ್ಕರ್ ಅಲ್ಲಿರ್ತಕ್ಕಂಥ ಗುರಿಯನ್ನು ಸಹಿತ ಇವತ್ತು ನಾವು ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ಭವ್ಯ ಭಾರತದ ಎಲ್ಲ ಮಕ್ಕಳು, ಎಲ್ಲ ಸಮಾಜ ವರ್ಗ ಮಕ್ಕಳು ಶಿಕ್ಷಣವನ್ನು ಪಡೆದಾಗ ನಿಜವಾಗಿ ನಾವು ಬಾಲಕ ಅಂಬೇಡ್ಕರ್ ಅವರಿಗೆ ವಂದನೆಯನ್ನು ಸಲ್ಲಿಸಿದಂಗೆ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಬಂಧುಗಳು, ಇವತ್ತು ಇಡೀ ಭಾರತ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಪ್ರಬುದ್ಧ ಭಾರತವಾಗಲಿ ಅಂತ ವಿನಂತಿಸುತ್ತಾ ಜಿ ಕನ್ನಡ ವಾಹಿನಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧಾರಾವಾಹಿಯು ಸುಮಾರು 22 ಎಪಿಸೋಡನ್ನು ಈಗಾಗಲೇ ಮುಗಿಸಿದೆ. ಇದು ಪ್ರಾರಂಭವಾದ ದಿನ ಏಪ್ರಿಲ್ 4 ಪ್ರಾರಂಭವಾಗಿದೆ. ನನಗೆ ಅನಿಸೋ ಮಟ್ಟಿಗೆ ಪ್ರತಿಯೊಬ್ಬರ ಮನೆಯಲ್ಲಿ ಶನಿವಾರ ಮತ್ತು ರವಿವಾರ 6 ಗಂಟೆಗೆ ಇದೇ ಧಾರಾವಾಹಿ ನಡೆಯುತ್ತದೆ ಎಂದು ನಾನು ನಂಬಿರುತ್ತೇನೆ. ನನ್ನ ತಿಳುವಳಿಕೆ ಪ್ರಕಾರ ಯಾವತ್ತು 4 ಏಪ್ರಿಲ್ ಪ್ರಾರಂಭವಾಯಿತು ಅಂದಿನಿಂದ ಹಿಡಿದು ನಾನು 6 ಗಂಟೆಯಿಂದ ಶನಿವಾರ ರವಿವಾರ ಇದರ ಸಲುವಾಗಿ ನನ್ನ ಟೈಮನ್ನು ಮೀಸಲಾಗಿಡುತ್ತೇನೆ. ಈ ಜಿ ವಾಹಿನಿಯಲ್ಲಿ ಇದರ ಉದ್ದೇಶ ನಮ್ಮ ಯುವ ಪೀಳಿಗೆ ಒಂದು ದಾರಿ ದೀಪವಾಗಲಿ ಎಂದು ಜಿ ಕನ್ನಡದವರು ಈ ಒಂದು ಧಾರಾವಾಹಿಯನ್ನು ನಡೆಸಿಕೊಡುತ್ತಿದ್ದಾರೆ. ಇದರ ಉದ್ದೇಶ ಪೂರಕವಾಗಬೇಕು. ಇದರ ಉದ್ದೇಶ ಪೂರಕವಾಗಬೇಕಾದರೆ ಮೊಟ್ಟ ಮೊದಲಿಗೆ ನಾವು ಶನಿವಾರ ರವಿವಾರ 6 ಗಂಟೆಯಿಂದ 1 ಗಂಟೆ ನಮ್ಮ ಸಮಯವನ್ನು ಇದರ ಜೊತೆಗೆ ಕಲಿತು ಅಲ್ಲಿ ಬರುವ ಪ್ರತಿಯೊಂದು ನೀತಿಯ ಪಾಠಗಳನ್ನು ಕಲಿಯಬೇಕು. ಅಂತಂದ್ರೆ ಎಲ್ಲರಿಗೂ ಧನ್ಯವಾದಗಳು. ನಾ ಎಲ್ಲರ ಮುಂಚೆ ಈ ಜಿ ವಾಹಿನಿ ನಮ್ಮ ಮಹಾನಾಯಕನ ಕಥೆ ತಂದಿದೆ. ಇವರಿಗೆ ಎಲ್ಲರಿಗಿಂತ ಮುಂಚೆ ನಾ ಧನ್ಯವಾದಗಳು ತೋರಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಬ್ಯಾನರ್ ಓಪನ್ ಮಾಡೋಕೆ ಏನು ಉದ್ದೇಶ ಅಂದ್ರೆ ಜಿ ಕನ್ನಡದಾಗ ಎಲ್ಲರೂ ನಮ್ಮ ದಲಿತ ಬಾಂಧವರು ಏನಿದ್ರಿ,
ದಲಿತ ಬಾಂಧವರು ಅಷ್ಟಲ್ಲ ಮತ್ತೆ ಎಲ್ಲ ಜನರು ನೋಡ್ತಾ ಇದ್ದಾರೆ. ನೀವು ನಮ್ಮ ದಲಿತ ಬಾಂಧವರು ಏನಿದ್ರು ಮೊದಲು ಏನಿದ್ದು ಈಗೇನಿದೀವೋ ಅದನ್ನು ತಿಳ್ಕೊರಿ. ಮತ್ತು ಈ ಧಾರಾವಾಹಿ ನೋಡ್ರಿ ನಿಮಗೆ ಈ ನೋ ಇಂಡ ಇದೆ ಇನ್ನ ನಮ್ಮ ಅಂಬೇಡ್ಕರ್ ಅವ್ರದ ಇನ್ನ ಬಾಲ್ಯ ಜೀವನದಾಗ ಇದು ಬರಾಜಿತ್ತದ ಟಿ ವಿದಾಗ ಈಗ ಅದನ್ನು ಬಂದ್ ಮಾಡ್ಸಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ ಮತ್ತು ಬಂದ್ ಮಾಡಿಸ್ತಾರೆ. ಬಟ್ ನೀವು ಅದನ್ನು ತಿಳ್ಕೊರಿ, ನಾವು ಯಾವ ಮೊದಲು ಯಾವ ಲೆಕ್ಕದಾಗಿದ್ದು ಈ ಯಾವ ಲೆಕ್ಕದಾಗಿದ್ದೀವಿ ಮತ್ತು ಹುಡುಗರಿ ನಮ್ಮ ಹೆಂಗೆ ಬಾಯಿಸ್ಕೊಳ್ಗ ವಿನಂತಿ. ಫಸ್ಟ್ ಇದನ್ನು ತಿಳ್ಕೊರಿ ಏನೈತೆ ಅಂತ ತಿಳ್ಕೊಂಡು ಮುಂದೆ ಹೆಂಗಿರ್ಬೇಕು ನೋಡ್ರಿ, ಯಾರು ಹೆಂಗಿರ್ತಾರೆ ಕಲ್ಕೊರಿ. ಮತ್ತು ಏನು ಚೈನಿ ಅದ ಮಾಡಾತಿರಲಿ, ಆ ಕಡೆ ಕಡೆ ತಿರುಗಾಡೋದ ದುಮ್ಡೆ ಹಾಕೋದ ಇದನ್ನು ಸ್ವಲ್ಪ ಕಮ್ಮಿ ಮಾಡಿರಿ, ಯಾಕಂದ್ರೆ ಇದಾಗೈತಿ ಹುಡುಗರದೆಲ್ಲ. ನನ್ನ ಪ್ಲೀಸ್ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಹುಡುಗರಿಗೆ ಹೆಂಗೆ ಬಾಯ್ಸ್ಗೆ ರ್ಯಾಶ್ ಬಾಯ್ಸ್ ಅವ್ರಿಗೊಂದು ವಿನಂತಿ, ಭಾಳ ದುಮ್ಡೆ ಹಾಕ್ಬೇಡ್ರಿ, ಎಲ್ಲನೂ ಮಾಡಿರಿ. ನಮ್ಮಲ್ಲಿ ಒಗ್ಗಟ್ಟಿರಲಿ, ಒಗ್ಗಟ್ಟಿದ್ರೆ ಎಲ್ಲ ಆದೀತಿ, ಒಗ್ಗಟ್ಟಿಲ್ಲ ಏನಾಗಂಗಿಲ್ಲ. ಮತ್ತು ಜಿ ಕನ್ನಡ ವಾಹಿನಿಯವರಿಗೆ ನನ್ನದೊಂದು ಧನ್ಯವಾದಗಳು. ನಮ್ಮ ಅಂಬೇಡ್ಕರ್ ಎಲ್ಲ ಸಮಸ್ತ ನಾಗರಿಕರಿಂದ ನಮ್ಮ ಕುಟುಂಬದಿಂದ ಎಲ್ಲರಿಗೂ ಜಿ